ಇನ್ ನಾನು ಇದಕ್ಕೆ ನಾನು ಯಾಕೆ ಇಷ್ಟು ಅಂತಂದ್ರೆ ಪ್ರತಿ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಕನಕಪುರದ ರಾಮನಗರದಲ್ಲಿ ಒಂದು ಗಲಾಟೆ ನಡೀತು ರಾಮನಗರ ಚನ್ನಪಟ್ಟಣದಲ್ಲಿ ಗಲಾಟೆ ನಡೀತು ನನಗೆ ಚನ್ನಪಟ್ಟಣದ ಒಂದು ಭಾಗ ಇತ್ತು ವಿರೂಪಾಕ್ಷಪುರ ಹೋಬಳಿ ಅಂತ ಒಂದು ಭಾಗ ಇತ್ತು ಅಲ್ಲಿ ಗಲಾಟೆ ನಡೀತಿತ್ತು ಅದ್ಯಾವುದೋ ಅಲ್ಲಿ ಹೋಗ್ಬೇಕಾಯ್ತು ಹೋಗ್ಬೇಕಾದ್ರೆ ಕೊನೆಗೆ ನಾನು ಹೆಲಿಕಾಪ್ಟರ್ ಅಲ್ಲಿ ಅವ್ರು ಹೋಗ್ಬೇಕಾಯ್ತು ದಾವಣಗೆರೆಗೆ ಹೋಗ್ಬೇಕಾಯ್ತು ಅಲ್ಲಿ ಅವ್ರಿಗೆ ಫ್ಯೂಲ್ ಇಲ್ಲ ಅಂತೇಳಿ ಅವತ್ತಿನ ಕಾಲದಲ್ಲಿ ಹೆಲಿಕಾಪ್ಟರ್ ಹೋಗಿದೆ ಕಮ್ ಅಂಡ್ ಲೆಟ್ ಮಿ ಗೋ ಟು ರಾಮನಗರ ಅಂಡ್ ಚನ್ನಪಟ್ಟಣ ಅಂತೇಳಿ ಬಂದು ರಾಮನಗರ ಚನ್ನಪಟ್ಟಣಕ್ಕೆ ಒಂದು ವಿಸಿಟ್ ಮಾಡಿದ್ರು ಆರ್ಸ್ಕರ್ ಫಾಂಡೀಸ್ ಅವರು ಕೂಡ ಇದ್ರು ಹೋದ್ರು ಹೋದ್ಮೇಲೆ ಅದಾದ್ಮೇಲೆ ನಾನಲ್ಲಿ ಸ್ವಾಗತ ಮಾಡಿದ್ವಿ ಒಂದು ಸಭೆ ಕೂಡ ನಾವು ಮಾಡಿದ್ವು ಶಾಂತಿ ಸಭೆ ಅಂತ ಒಂದು ಸಭೆ ಮಾಡಿದ್ವು ಶಾಂತಿ ಸಭೆ ಯು ಪ್ಲೀಸ್ ಅಕಾಮಿಡೇಟ್ ಟೀಮ್ ಶಾಂತಿ ಸಭೆ ಅಂತ ಸ್ವಲ್ಪ ಕೇಳಿ ಶಾಂತಿ ಸಭೆ ಅಂತ ಮಾಡಿದ್ವು ಶಾಂತಿ ಸಭೆ ಎಲ್ಲ ಮಾಡಾದ್ಮೇಲೆ ಕೊನೆಗೆ ರಾಜೀವ್ ಗಾಂಧಿ ಅವರು ನನ್ನ ಕಾರ್ ಕುಂಡಿಸ್ಕೊಂಡ್ರು ವಾಟ್ ಈಸ್ ದಿಸ್ ಡಿಕೆ ವಾಟ್ ಈಸ್ ದಿಸ್ ಗೋಯಿಂಗ್ ಆನ್ ಅಂತ ಹೇಳಿದ್ರು ಅವತ್ತೆಲ್ಲ ಇದನ್ನಾಯ್ತು ವಾಪಸ್ ಕಾರಲ್ಲಿ ಮಾತಾಡ್ಕೊಂಡ್ ಬಂದು ಎಂಪಿನ್ ಬಿಟ್ಬಿಟ್ರು ಅವರು ಚಂದ್ರಶೇಖರ ಮೂರ್ತಿ ಬಿಟ್ಬಿಟ್ರು ನನ್ ಕುಂಡಿಸ್ಕೊಂಡ್ರು ಕುಂಡಿಸ್ಕೊಂಡು ಕೇಳ್ಕೊಂಡು ಬಂದ್ರು ಏನು ಏನು ಎತ್ತ ಅಂತ ವೀರೇಂದ್ರ ಪಾಟೀಲ್ ನಾನು ವೀರೇಂದ್ರ ಪಾಟೀಲ್ ಹೆಲ್ತ್ ನೋಡಿ ಸರ್ ನಂದೇನಿಲ್ಲ ನಮ್ದೆಲ್ಲ ಏನಿದಿಲ್ಲ ಬಟ್ ಪರಿಸ್ಥಿತಿ ಈ ತರ ಇದೆ ಯು ಜಸ್ಟ್ ಗೋ ಅಂಡ್ ಮೀಟ್ ಹಿಮ್ ಅಂತ ಹೇಳಿ ಅದಾದ್ಮೇಲೆ ನನ್ನ ಹೆಲ್ತ್ ಕಂಡೀಷನ್ ಪ್ಲೀಸ್ ಇಟ್ ಸರ್ ಪ್ಲೀಸ್ ಹೆಲ್ತ್ ಕಂಡೀಷನ್ ಬಗ್ಗೆ ಹೇಳಿದೆ ಅವ್ರಿಗೇನು ವೀರೇಂದ್ರ ಪಾಟೀಲ್ ಬಗ್ಗೆ ಅವ್ರಿಗೇನು ಅವ್ರನ್ನ ಪ್ರೆಸೆಂಟ್ ಮಾಡಿದ್ರು ಇಂದಿರಾ ಗಾಂಧಿ ಅವ್ರ ಮೇಲೆ ಸೋತ್ ಮೇಲೆ ಕರೆದು ಅವ್ರನ್ನ ಇದನ್ ಮಾಡಿದ್ರು ಅವನ್ನ ಪ್ರೆಸೆಂಟ್ ಮಾಡಿದ್ರು ಅವ್ರ ಲೀಡರ್ಶಿಪ್ ಅಲ್ಲಿ ಬಂದಿದೆ ನೀವು ಹೆಲ್ತ್ ಪೊಸಿಷನ್ ನೋಡಿ ಸರ್ ಅಂತ ಹೇಳಿದೆ ನಾನು ಆಮೇಲೆ ಅಷ್ಟೊತ್ತಿಗೆ ಅವ್ರ ಹೆಲ್ತ್ ಪೊಸಿಷನ್ ಎಲ್ಲ ಗೊತ್ತಾಯ್ತು ಡಿಕೆ ನಾನು ನಾಳೆ ಬೆಳಿಗ್ಗೆ ಹೋಗ್ತೀನಿ ಬೆಳಿಗ್ಗೆ ಹೋಗಿ ನೋಡ್ತೀನಿ ಅಂತ ಅವ್ರಿಗೆ ದೊಡ್ಡ ಪ್ಯಾರಲಿಸಿಸ್ ಆಗಿ ಹಿ ವಾಸ್ ನಾಟ್ ಏಬಲ್ ಟು ಸ್ಪೀಕ್ ಬಹಳ ಕಷ್ಟದಲ್ಲಿ ಸಮ್ ಸಿಸ್ಟಮ್ ಯು ವಾಸ್ ಬೀನ್ ಹೆಲ್ತ್ ಇದರಲ್ಲಿ ಕೊನೆಗೆ ಅವ್ರಿಗೆ ಇತ್ತು ಅದಾದ್ಮೇಲೆ ನಾನು ಬಂದೆ ನಾನು ಬಂದಾಗ ಕುಮಾರ್ ಕೃಪಾ ಗೆಸ್ಟ್ ಹೌಸ್ ಅಲ್ಲಿ ಇದೇ ನಜೀರ್ ಇದ್ದರು ನಜೀರ್ ಇಸ್ ಎ ವಿಟ್ನೆಸ್ ರಮೇಶ ಇದ್ದ ರಮೇಶು ನಜೀರು ನಮ್ಮ ಉಸ್ತಾದ್ ಗುತ್ತೇದಾರ್ ಇನ್ನೊಂದಿಬ್ರು ಇದ್ರು ಇದ್ದಂಥ ಸಂದರ್ಭದಲ್ಲಿ ಜಾಫರ್ ಶರೀಫ್ ಎಲ್ಲ ಕಾಯ್ತಾ ಇದ್ರು ಇದ್ದಂಥ ಸಂದರ್ಭದಲ್ಲಿ ಆಯ್ತು ಅಂತ ಬಿಟ್ಟು ನಾವೆಲ್ಲ ಒಳಗಡೆ ಕರ್ಕೊಂಡೋದ್ರು ಯಾರು ಮಾಡಬೇಕು ಮುಂದಕ್ಕೆ ಏನಾರು ಹೆಲ್ತ್ ಸರಿ ಇಲ್ಲ ಅಂತ ಕೇಳಿದ್ರು ನಾವು ನಮಗೆ ಆದಂತ ತಿಳಿದು ನಾವೆಲ್ಲ ಒಂದು ನಾಲ್ಕೈದು ಜನ ಕೂತ್ಕೊಂಡು ಅವತ್ತಿನ ಕಾಲದಲ್ಲಿ ಬಂಗಾರಪ್ಪನವ್ರು ಹೆಸರಿದ್ರು ಇವ್ ಹೆಲ್ತ್ ಸರಿ ಇಲ್ಲ ಅಂತಂದ್ರೆ ಯು ಹ್ಯಾವ್ ಟು ಟೇಕ್ ಎ ಕಾಲ್ ಅನ್ ಬಂಗಾರಪ್ಪ ಓಕೆ ಅಂದ್ಬಿಟ್ಟು ಮೂಪ್ನಾರು ಇದ್ರು ಅದಾದ್ಮೇಲೆ ಬೆಳಗ್ಗೆ ಹಾಸ್ಪಿಟ್ಲ್ಗೆ ಹೋದ್ರು ನಾನು ಚಂದ್ರಶೇಖರ ಮೂರ್ತಿಗೆ ಹೋಗಿ ಹೇಳ್ದೆ ಹಿಂಗಾಯ್ತು ಅಂತ ಚಂದ್ರಶೇಖರ ಮೂರ್ತಿ ಹೋಗಿ ಆಯ್ತು ನಡಿ ಬಂಗಾರಪ್ಪನ ಮನೆಗೆ ಹೋಗೋಣ ಅಂತಂದ್ರು ಹೋದೆ ನಂದೇ ಕಾರು 6849 ಡ್ರೈವ್ ಮಾಡ್ಕೊಂಡೋದೆ ಬಂಗಾರಪ್ಪನ ಮನೆಯಲ್ಲಿ ರೇಸ್ ಕೋಸ್